कार्यक्रम प्रायोजक गडियार ग्रुप आफ् कंपनी स्पेशलाइज्ड इन पाइलिंग एंड शोरिंग इंजीनियरिंग कंसल्टेंसी फायर फाइटिंग स्टील स्ट्रक्चर्स रियल एस्टेट ऑफिस एसआईटी टावर सिलिकॉन ओएसएस दुबई यूएई कुडकोली पेट्रोल पंप पेरला विश्वासार्ह सेविगे अब्दुल्ला मधुमुले सारथ्यद पेरला कुडकोली पंप के भेटी नीडी राज्य हेद्दारी 64 रल्ली निमगागि कायुत्तिदे सन्मार्ग सुद्दी संचय के स्वागत नानु शमशीर बुडोली वैद्यरे ನನ್ನೆರಡು ಕಣ್ಣುಗಳನ್ನು ಕಿತ್ತು ನನ್ನ ಮಗಳಿಗೆ ಕೊಡಿ ಆಕೆ ಕಣ್ಣಿಲ್ಲದೆ ಬದುಕುವುದನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ ಎಂದು ಅಂಗಲಾಚುವಂತಹ ಫಿಲಿಸ್ತೀನಿ ತಂದೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಇದನ್ನು ನೋಡಿದ ಯಾರ ಕಣ್ಣು ಮಂಜಾಗದೇ ಇರದು ಇಸ್ರೇಲ್ ಆಕ್ರಮಣಕ್ಕೆ ಈಗಾಗಲೇ ಗಾಜಾದಲ್ಲಿ 13,000 ಮಂದಿ ಸಾವಿಗೀಡಾಗಿದ್ದು ಇವರಲ್ಲಿ 5,000ಕ್ಕಿಂತಲೂ ಅಧಿಕ ಮಕ್ಕಳು ಎಂಬುದು ಹೃದಯ ವಿದ್ರಾವಕವಾಗಿದೆ ಈ ಸಾವುಗಳನ್ನು ಹೊರತುಪಡಿಸಿ ಗಾಯಗೊಂಡ ಅವರ ಜಗತ್ತು ಅತಿ ಭಯಾನಕವಾಗಿದೆ ಕೈಗಳನ್ನು ಕಳಕೊಂಡ ಮಕ್ಕಳು ಕಾಲುಗಳನ್ನು ಕಳಕೊಂಡ ಮಕ್ಕಳು ಕಣ್ಣುಗಳನ್ನು ಕಳಕೊಂಡ ಮಕ್ಕಳು ಹೀಗೆ ಅವಯವಗಳನ್ನು ಕಳಕೊಂಡು ಜೀವನ ಪೂರ್ತಿ ಸಂಕಟದಿಂದ ಬದುಕಬೇಕಾದ ದೊಡ್ಡದೊಂದು ಸಮೂಹವನ್ನು ಈ ಆಕ್ರಮಣ ಸೃಷ್ಟಿಸಿದೆ ಫಿಲಿಸ್ತೀನ್ ಮತ್ತು ಇಸ್ರೇಲ್ ನಡುವಿನ ಘರ್ಷಣೆ 46 ದಿನಕ್ಕೆ ಕಾಲಿಟ್ಟಿದ್ದು ಈ ನಡುವೆ ಒಪ್ಪಂದಕ್ಕಾಗಿ ಇಸ್ರೇಲ್ ಅನ್ನು ಹಮಾಸ್ ಸಂಪರ್ಕ ಮಾಡಿದೆ ಎಂದು ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯಾ ಹೇಳಿದ್ದಾರೆ ಈ ಬಗ್ಗೆ ಮಧ್ಯಸ್ಥಿಕೆ ವಹಿಸಿರುವ ಕತಾರ್ ಅಧಿಕಾರಿಗಳಿಗೆ ಹಮಾಸ್ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ ಎಂದು ಹನಿಯಾ ತಿಳಿಸಿದ್ದಾರೆ ಮಾತುಕತೆ ಸಂಪೂರ್ಣ ಕೊನೆಗೊಂಡಿಲ್ಲವಾದರೂ ಇಸ್ರೇಲ್ ಕದನ ವಿರಾಮಕ್ಕೆ ಒಪ್ಪಿಕೊಂಡ ಬಳಿಕ ಮತ್ತು ಹಮಾಸ್ ಹಿಡಿದಿಟ್ಟುಕೊಂಡಿರುವ ಒತ್ತೆಯಾಳುಗಳ ಬಿಡುಗಡೆಗೆ ಪ್ರತಿಯಾಗಿ ಇಸ್ರೇಲ್ ಎಷ್ಟು ಮಂದಿ ಫಿಲಿಸ್ತೀನಿ ಕೈದಿಗಳನ್ನು ಬಿಡುಗಡೆಗೊಳಿಸುತ್ತದೆ ಎಂಬುದು ಮಾತುಕತೆಯ ಕೇಂದ್ರೀಯ ವಿಷಯವಾಗಿದೆ ಎಂದು ಹಮಾಸ್ ವಕ್ತಾರರು ಅಲ್ ಜಜೀರಾ ಚಾನೆಲ್ಗೆ ತಿಳಿಸಿದ್ದಾರೆ ಇಸ್ರೇಲ್ ಮತ್ತು ಹಮಾಸ್ ಎರಡೂ ಕೂಡ ಮಹಿಳೆಯರು ಮತ್ತು ಮಕ್ಕಳನ್ನು ಬಿಡುಗಡೆಗೊಳಿಸುವುದಕ್ಕೆ ಮುಂದಾಗಿವೆ ಎಂದು ತಿಳಿದುಬಂದಿದ್ದು ಕತಾರ್ ಈ ಕುರಿತಂತೆ ಅಂತಿಮ ಘೋಷಣೆ ಮಾಡಲಿದೆ ಒಪ್ಪಂದ ಪ್ರಕಾರ ಕದನ ವಿರಾಮ ಘೋಷಣೆಯಾಗಲಿದ್ದು ಹಾಗೆಯೇ ನೆರವಿನ ವಾಹನಗಳು ಗಾಜಾಕ್ಕೆ ಬರುವುದಕ್ಕೆ ಮತ್ತು ಗಾಯಗೊಂಡವರನ್ನು ಚಿಕಿತ್ಸೆಗಾಗಿ ಬೇರೆ ರಾಷ್ಟ್ರಗಳಿಗೆ ಕಳಿಸುವುದಕ್ಕೆ ಬೇಕಾದ ನಿರ್ಣಯ ಆಗಲಿದೆ ಎಂದು ತಿಳಿದುಬಂದಿದೆ ಖ್ಯಾತ ಜ್ಯೋತಿಷಿ ಕೋಲ್ಕತ್ತಾದ ಸುಮಿತ್ ಬಜಾಜ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ಗೆ ಒಳಗಾಗ್ತಿದ್ದಾರೆ ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ಫೈನಲ್ನಲ್ಲಿ ಭಾರತ ಜಯ ಗಳಿಸಲಿದೆ ಎಂದು ಅವರು ಹೇಳಿದರು ಫೈನಲ್ ಪಂದ್ಯದ ಮುನ್ನ ದಿನ ಅವರು ಈ ಕುರಿತಂತೆ ಟ್ವೀಟ್ ಕೂಡ ಮಾಡಿದರು ಭಾರತ ಈ ವಿಶ್ವಕಪ್ನಲ್ಲಿ ಆಡಿದಂತಹ ಪಂದ್ಯಗಳಲ್ಲೇ ಇದು ಅತ್ಯಂತ ಕಠಿಣವಾಗಲಿದ್ದು ಆಸ್ಟ್ರೇಲಿಯಾದ ಕಪ್ತಾನ ಪ್ಯಾಟ್ ಕಮಿನ್ಸ್ ಅವರು ತಮ್ಮ ನಿರ್ಧಾರಕ್ಕೆ ಪಶ್ಚಾತ್ತಾಪ ಪಡಲಿದ್ದಾರೆ ಎಂದು ಅವರು ಬರೆದುಕೊಂಡಿದ್ದರು ಆದರೆ ಫೈನಲ್ನಲ್ಲಿ ಭಾರತೀಯ ಕ್ರಿಕೆಟ್ ತಂಡ ಸೋಲನುಭವಿಸುವುದರೊಂದಿಗೆ ಈವರೆಗೆ ಸುಮಿತ್ ಬಜಾಜ್ರನ್ನು ಬೆಂಬಲಿಸುತ್ತಿದ್ದವರೇ ತಿರುಗಿ ಬಿದ್ದಿದ್ದಾರೆ ಇವರು ಸುಳ್ಳ ಮತ್ತು ವಂಚಕ ಎಂದು ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಆದರೆ ಸುಮಿತ್ ತನ್ನನ್ನು ಸಮರ್ಥಿಸಿಕೊಂಡಿದ್ದಾರೆ ಜ್ಯೋತಿಷಿ ಎಂಬುದು ಒಂದು ಶಾಸ್ತ್ರ ಅದರಲ್ಲಿ ಹೆಚ್ಚೆಚ್ಚು ಸಂಶೋಧನೆ ನಡೆಯಬೇಕಾಗಿದೆ ಈ ವಿಶ್ವಕಪ್ನಲ್ಲಿ ನಾನು ನಡೆಸಿರುವ ಸಂಶೋಧನೆ ನನ್ನ ಪಾಲಿಗೆ ತೃಪ್ತಿಕರವಾಗಿದೆ ನನ್ನ ಜ್ಯೋತಿಷ್ಯ 85% ಸರಿಯಾಗಿದೆ ವಿರಾಟ್ ಕೊಹ್ಲಿಯ ಪ್ರದರ್ಶನ ವಿಕೆಟ್ಗಳ ಪತನ ಮತ್ತಿತರ ವಿಷಯಗಳು ನನ್ನ ಜ್ಯೋತಿಷ್ಯದಂತೆಯೇ ಇದೆ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿರುದ್ಧ ತೀವ್ರ ಟ್ರೋಲ್ಗಳು ವ್ಯಕ್ತವಾಗಿವೆ ಮಣಿಪುರ ಜನಾಂಗೀಯ ಹಿಂಸಾಚಾರ ಆರಂಭವಾದಾಗಿನಿಂದ ಲೈಂಗಿಕ ದೌರ್ಜನ್ಯ ಮತ್ತು ಇತರ ಅಪರಾಧಗಳನ್ನು ಎದುರಿಸಿದ ಮಹಿಳೆಯರಿಗೆ ಪರಿಹಾರವಾಗಿ 5 ಕೋಟಿ ರೂಪಾಯಿಗಳನ್ನು ವಿತರಿಸಲು ಬಿಡುಗಡೆ ಮಾಡಲಾಗಿದೆ ಎಂದು ಮಣಿಪುರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ಮೇ 3ರಿಂದ ಮಣಿಪುರದಲ್ಲಿ ನಡೆದಂತಹ ಸಂಘರ್ಷದಲ್ಲಿ 200ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು ಸುಮಾರು 60,000 ಮಂದಿ ತಮ್ಮ ಮನೆಗಳನ್ನು ತೊರೆದು ಹೋಗಿದ್ರು ಮೇ 4ರಂದು ಕಾಂಗ್ಪೊಕ್ಪಿ ಜಿಲ್ಲೆಯಲ್ಲಿ 3 ಮಹಿಳೆಯರನ್ನ ಬೆತ್ತಲೆಯಾಗಿ ಮೆರವಣಿಗೆ ಮಾಡಿದ ಪ್ರಕರಣ ಸೇರಿದಂತೆ ಕುಕಿಗಳು ಮತ್ತು ಮೈತಿಗಳ ನಡುವಿನ ಜನಾಂಗೀಯ ಹಿಂಸಾಚಾರಕ್ಕೆ ಸಂಬಂಧಿಸಿದ ಅರ್ಜಿಗಳ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸುತ್ತಿದೆ ಕಾಂಗ್ಪೊಕ್ಪಿ ಜಿಲ್ಲೆಯ ಬಿ ಪೈನೋಮ್ ಗ್ರಾಮದಲ್ಲಿ 3 ಕುಕಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಲಾಗಿತ್ತು ಪೊಲೀಸ್ ದೂರಿನ ಪ್ರಕಾರ ಮಹಿಳೆಯರಲ್ಲಿ ಒಬ್ಬರನ್ನ ಕ್ರೂರವಾಗಿ ಸಾಮೂಹಿಕ ಅತ್ಯಾಚಾರ ಮಾಡಲಾಗಿದೆ ಜುಲೈ 19ರಂದು ಈ ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು ಈ ಘಟನೆಯನ್ನು ಸುಪ್ರೀಂ ಕೋರ್ಟ್ ಕೂಡ ಖಂಡಿಸಿತ್ತು ಮಣಿಪುರ ಸರ್ಕಾರವು ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳಿಗೆ ಅನುಸಾರವಾಗಿ ಲೈಂಗಿಕ ದೌರ್ಜನ್ಯ ಮತ್ತು ಇತರ ಅಪರಾಧಗಳನ್ನು ಎದುರಿಸುತ್ತಿರುವ ಮಹಿಳೆಯರಿಗೆ ನವೀಕರಿಸಿದ ಪರಿಹಾರ ಯೋಜನೆಯನ್ನ ಸೆಪ್ಟೆಂಬರ್ನಲ್ಲಿ ರೂಪಿಸಿದೆ ಕೊಲೆ ಮತ್ತು ಸಾಮೂಹಿಕ ಅತ್ಯಾಚಾರದ ಪರಿಹಾರವು 5 ಲಕ್ಷದಿಂದ 10 ಲಕ್ಷದವರೆಗೆ ಇರುತ್ತದೆ ಅತ್ಯಾಚಾರ ಲೈಂಗಿಕ ಅಥವಾ ದೈಹಿಕ ದೌರ್ಜನ್ಯಕ್ಕೆ ಒಳಗಾದವರಿಗೆ 1 ಲಕ್ಷದಿಂದ 9 ಲಕ್ಷದವರೆಗೆ ಪರಿಹಾರ ನೀಡಲಾಗುತ್ತದೆ ಕಳೆದೊಂದು ವಾರದಿಂದ ಉತ್ತರಕಾಶಿಯ ಸುರಂಗದಲ್ಲಿ 41 ಮಂದಿ ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ ಇವರನ್ನ ರಕ್ಷಣೆ ಮಾಡುವುದಕ್ಕೆ ಪ್ರಯತ್ನ ನಡೀತಾ ಇದೆ ಆದರೂ ಕೂಡ ತಕ್ಷಣಕ್ಕೆ ಅವರನ್ನ ಈ ಸುರಂಗದಿಂದ ಹೊರತರೋಕೆ ಕಷ್ಟ ಸಾಧ್ಯ ಎಂದು ಹೇಳಲಾಗ್ತಿದೆ ಈ ಒಂದು ವಾರದಲ್ಲಿ ಸುರಂಗದಲ್ಲಿ ಸಿಲುಕಿಕೊಂಡವರ ಬದುಕು ಹೇಗಿತ್ತು ಅದರ ಕುರಿತಾದಂತಹ ಮಾಹಿತಿ ಇಲ್ಲಿದೆ ನೋಡಿ
ಈ ನಡುವೆ ಪರಸ್ಪರ ಮಾತನಾಡುತ್ತಾ ಸುರಂಗದ ಒಳಗೆ ಲಭ್ಯವಿರುವ ಸ್ಥಳಾವಕಾಶದಲ್ಲಿ ಅತ್ತಿತ್ತ ನಡೆಯುತ್ತಾ ಈ 10 ದಿನಗಳನ್ನು ಈ ಕಾರ್ಮಿಕರು ಕಳೆದಿರುವುದಾಗಿ ವರದಿಯಾಗಿದೆ ಹಾಗೆಯೇ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಲು ಅವರು ಯೋಗವನ್ನು ನಡೆಸುತ್ತಿದ್ದಾರೆ ವಾಕಿ ಟಾಕಿ ಮೂಲಕ ತನ್ನ ಕುಟುಂಬದವರೊಂದಿಗೆ ಮತ್ತು ರಕ್ಷಣಾ ಪಡೆಯೊಂದಿಗೆ ಇವರು ಮಾತುಕತೆ ನಡೆಸಿದ್ದಾರೆ ಇವರಿಗೆ ಬೇಕಾದ ಆಹಾರವನ್ನು ಕೂಡ ಪೈಪ್ನ ಮೂಲಕ ನೀಡಲಾಗುತ್ತಿದೆ ಕೊಳವೆಯ ಮೂಲಕ ರವಾನಿಸಲಾಗಿದ್ದ ಎಂಡೋಸ್ಕೋಪಿಕ್ ಕ್ಯಾಮೆರಾದ ಸಹಾಯದಿಂದ ವಿಡಿಯೋ ಕೂಡ ಮಾಡಲಾಗಿದೆ ವಿಡಿಯೋದಲ್ಲಿ ಹಳದಿ ಮತ್ತು ಬಿಳಿ ಬಣ್ಣದ ಹೆಲ್ಮೆಟ್ಗಳನ್ನು ಧರಿಸಿರುವ ಕಾರ್ಮಿಕರು ಆಹಾರ ಪದಾರ್ಥಗಳನ್ನು ಸೇವಿಸುತ್ತಾ ಪರಸ್ಪರ ಮಾತನಾಡುತ್ತಿರುವುದು ಸೆರೆಯಾಗಿದೆ ನಮ್ಮ ದೇಶದಲ್ಲಿ ಯುವಕರು ತಕ್ಷಣ ಕುಸಿದು ಬಿದ್ದು ಸಾವನಪ್ಪುವಂತಹ ವರದಿ ಆ ಒಂದು ಕೇಸ್ ದೇಶಾದ್ಯಂತ ವರದಿಯಾಗ್ತಾ ಇದೆ ಈ ವಿಚಾರ ನಿಮಗೂ ಕೂಡ ಗೊತ್ತಿರಬಹುದು ಈ ಹಿನ್ನೆಲೆಯಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನ ಒಂದು ಅಧ್ಯಯನ ವರದಿ ರಿಲೀಸ್ ಆಗಿದೆ ಅಂದ ಹಾಗೆ ಈ ವರದಿಯಲ್ಲಿ ಏನಿದೆ ಎಂಬುದನ್ನು ನಾವು ನೋಡಿಕೊಂಡು ಬರೋಣ ಯುವ ಸಮೂಹದಲ್ಲಿ ತಕ್ಷಣದ ಸಾವಿಗೆ ವ್ಯಾಕ್ಸಿನ್ ಕಾರಣವಲ್ಲ ಮತ್ತು ಯುವ ಸಮೂಹದ ಮರಣ ಸಾಧ್ಯತೆಯನ್ನು ವ್ಯಾಕ್ಸಿನ್ ಕಡಿಮೆಗೊಳಿಸುತ್ತದೆ ಎಂದು ವರದಿ ತಿಳಿಸಿದೆ ಕನಿಷ್ಠ ಒಂದು ಡೋಸ್ ವ್ಯಾಕ್ಸಿನ್ ಪಡೆದುಕೊಳ್ಳುವುದು ಮರಣ ಸಾಧ್ಯತೆಯನ್ನು ಕಡಿಮೆಗೊಳಿಸುತ್ತದೆ ಎಂದು ಅಧ್ಯಯನ ವರದಿ ಹೇಳಿದೆ 2021 ಅಕ್ಟೋಬರ್ 1 ರಿಂದ 2023 ಮಾರ್ಚ್ 31 ರ ನಡುವೆ ದೇಶದ 47 ಆಸ್ಪತ್ರೆಗಳಲ್ಲಿ 18 ರಿಂದ 45 ವರ್ಷ ಪ್ರಾಯದ ಜನರನ್ನು ಕೇಂದ್ರೀಕರಿಸಿ ಈ ಅಧ್ಯಯನ ನಡೆಸಲಾಗಿತ್ತು ಎರಡು ಡೋಸ್ ವ್ಯಾಕ್ಸಿನ್ ಪಡೆದವರಲ್ಲಿ ತಕ್ಷಣದ ಸಾವಿನ ಸಾಧ್ಯತೆ ಕಡಿಮೆ ಎಂದು ಈ ಅಧ್ಯಯನ ವರದಿ ತಿಳಿಸಿದೆ ಇದೇ ವೇಳೆ ಈ ಹಠಾತ್ ನಿಧನಕ್ಕೆ ಹಲವು ಕಾರಣಗಳನ್ನು ಈ ಅಧ್ಯಯನ ವರದಿ ತಿಳಿಸಿದೆ ಅದರಲ್ಲಿ ಇಂತಹ ದಿಢೀರ್ ಸಾವು ಕುಟುಂಬಕ್ಕೆ ಪರಂಪರಾಗತವಾಗಿ ಬಂದಿರುವುದು ಕೊರೋನಾದಿಂದಾಗಿ ಗಂಭೀರ ಅವಸ್ಥೆ ತಲುಪಿ ಆಸ್ಪತ್ರೆಗೆ ದಾಖಲಾದವರು ಗುಣಮುಖರಾದ ಬಳಿಕ 48 ಗಂಟೆಗಳ ಒಳಗೆ ಅತೀವ ಮದ್ಯ ಸೇವಿಸಿರುವುದು ಡ್ರಗ್ಸ್ ಅತಿಯಾಗಿ ಸೇವಿಸಿರುವುದು ಕಠಿಣ ದೈಹಿಕ ಕೆಲಸಗಳಲ್ಲಿ ತೊಡಗಿರುವುದು ಇತ್ಯಾದಿಗಳು ದಿಢೀರ್ ಸಾವಿಗೆ ಕಾರಣ ಎಂದು ತಿಳಿಸಲಾಗಿದೆ ರಾಜ್ಯಾದ್ಯಂತ ವ್ಯಕ್ತವಾದ ವ್ಯಾಪಕ ವಿರೋಧಕ್ಕೆ ಬೆಂಗಳೂರು ಕಂಬಳ ಸಮಿತಿ ಮನಿದಿದೆ ನವೆಂಬರ್ 25 ಮತ್ತು 26 ರಂದು ಬೆಂಗಳೂರಿನಲ್ಲಿ ಮೊದಲ ಬಾರಿ ನಡೆಯುವಂತಹ ಕಂಬಳಕ್ಕೆ ಅತಿಥಿಯಾಗಿ ಬಿಜೆಪಿ ಸಂಸದ ಮತ್ತು ಕುಸ್ತಿ ಫೆಡರೇಷನ್ನ ಮಾಜಿ ಅಧ್ಯಕ್ಷ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಇವರನ್ನು ಕರೆಯಲಾಗಿತ್ತು ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪಿಗೆ ಕರೆಯೋಲೆ ನೀಡಿದ್ದಕ್ಕಾಗಿ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪವನ್ನು ಈ ಬ್ರಿಜ್ಭೂಷಣ್ ಎದುರಿಸುತ್ತಿದ್ದಾರೆ ಇಂಥವರನ್ನು ಈ ಕಂಬಳಕ್ಕೆ ಅತಿಥಿಯಾಗಿ ಆಹ್ವಾನಿಸಿರುವುದು ಎಷ್ಟು ಸರಿ ಎಂಬ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಸಾರ್ವಜನಿಕವಾಗಿ ತೀವ್ರ ಚರ್ಚೆ ಉಂಟಾಗಿತ್ತು ಇದೀಗ ಸ್ವತಃ ಬ್ರಿಜ್ಭೂಷಣ್ ಅವರೇ ತಾನು ಕಂಬಳಕ್ಕೆ ಅತಿಥಿಯಾಗಿ ಬರಲ್ಲ ಎಂದು ಪತ್ರ ಬರೆದು ತಿಳಿಸಿದ್ದಾರೆ ಅವರು ಕಂಬಳಕ್ಕೆ ಆಗಮಿಸುವ ಬಗ್ಗೆ ಖಾತ್ರಿ ನೀಡಿರಲಿಲ್ಲ ಎಂದು ಕಂಬಳ ಸಮಿತಿ ಮುಖ್ಯಸ್ಥ ಅಶೋಕ್ ಕುಮಾರ್ ರೈ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ